ಶಂಕರ್ ಬಿದಿರಿ ಅವ್ರ ಜೊತೆ ಮಾತಾಡೋಣ ಮುಂದುವರಿಸೋಣ ಬಿದಿರಿ ಅವರೇ ಸರ್ವೀಸಿನ ಕೊನೆ ದಿನಗಳಲ್ಲಿ ನೀವು ಡಿ ಜಿ ಹುದ್ದೆಗೆ ಜ್ಯೋತ್ ಯಾಕೆ ಇವತ್ತು ದೇಶದಲ್ಲಿ ಒಂದು ನಾಲ್ಕೈದು ಸಾವಿರ ಜನ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಈ ಐ ಪಿ ಎಸ್ ಬಂದ ಮೇಲೆ ಒಂದು ನಲವತ್ತು ವರ್ಷದಲ್ಲಿ ನನ್ನಂಥ ಸೇವಾ ಚರಿತ್ರೆ ಇರ್ತಕ್ಕಂಥವ್ರು ನನ್ನಂಥ ರೀತಿಯಲ್ಲಿ ಕೆಲಸ ಮಾಡಿದವರು ನಾನು ಸೇವೆ ಸೇರಿದ ಒಂದನೇ ದಿನದಿಂದ ರಿಟೈರ್ ಆಗೋರಿಗೆ ಕೆಲಸ ಮಾಡಿದಂಥ ಅಧಿಕಾರಿಯ ರೆಕಾರ್ಡ್ ಯಾವುದಾದ್ರೂ ಇದ್ದರೆ ತೊಗೊಂಡು ಬನ್ನಿ ಅವಾಗ ನಾನು ಒಪ್ಕೋತೀನಿ ನನಗೆ ಡಿ ಜಿ ಹುದ್ದೆ ಇವತ್ತಲ್ಲ ಎಂದೋ ಸಿಗಬೇಕಾಗಿತ್ತು ಮೆರಿಟ್ ಮೇಲೆ ಸಿಕ್ಕಿದರೆ ಆದರೆ ಈ ಸೀನಿಯಾರಿಟಿ ಮತ್ತು ಇತ್ಯಾದಿ ಇದರಿಂದಾಗಿ ನನಗೆ ಭಾಳ ಲೇಟಾಗಿ ಸಿಕ್ತು ಬಟ್ ಆವಾಗೂ ಸಹಿತ ಭಾಳಷ್ಟು ನನ್ನ ವಿರೋಧಿಗಳು ಬೇರೆ ಬೇರೆ ರೀತಿಯಿಂದ ಮಾಡಿದ್ದರಿಂದ ನನಗೆ ಅದರಲ್ಲಿ ತೊಂದರೆ ಆಯಿತು ಬೆಂಗಳೂರು ಕಮಿಷನ್ ಹುದ್ದೆಯಿಂದ ನಿಮ್ಮನ್ನು ಏಕಾಏಕಿ ವರ್ಗಾವಣೆ ಮಾಡಿದ್ದು ಯಾಕೆ ಅನಿಸುತ್ತೆ ಸರ್ಕಾರದ ಪ್ರಿರೋಗಟಿವ್ ಇರುತ್ತೆ ನಾನು ಮೂರು ವರ್ಷ ಆಗಿತ್ತು ಬೇರೆ ಅವರಿಗೆ ಅವಕಾಶ ಕಲ್ಪಿಸಬೇಕಾಗಿತ್ತು ಅದಕ್ಕೆ ಮಾಡಿರ್ಬೋದು ಅದರಲ್ಲಿ ನಿಮ್ಮ ತಪ್ಪೇನಿರಲಿಲ್ಲವಾ ನಾನು ತಪ್ಪಿದ್ರೆ ನನ್ನ ಮೇಲೆ ಕ್ರಮ ಹಾಕಿತ್ತಲ್ಲ ಈಗ ವೀರಪ್ಪನ್ ವಿಷಯಕ್ಕೆ ಬರೋಣ ವೀರಪ್ಪನ್ ವಿಷಯದ ಕಾರ್ಯಾಚರಣೆಯಲ್ಲಿ ನಿ ಕೋರ್ಟು ನಿಮ್ಮನ್ನು ಗಡಾಫಿಗಿಂತ ಕ್ರೂರಿ ಅಂದಿತ್ತು ಯಾವ ಕೋರ್ಟು ಆ ಆದೇಶ ಮಾಡಿತ್ತು ಆ ಆದೇಶವನ್ನು ಸುಪ್ರೀಂ ಕೋರ್ಟು ಇಪ್ಪತ್ನಾಲ್ಕು ದಿವಸದಲ್ಲಿ ಕಸದ ಬುಟ್ಟಿಗೆ ಹಾಕಿದೆ ಅಂದರೆ ಸೆಟ್ ಅಸೈಡ್ ಮಾಡಿದೆ ಆದ್ದರಿಂದ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ತಪ್ಪಾಗುತ್ತೆ ಬಿದಿರಿಯವರ ಅವರ ಯಾವ ವರ್ತನೆ ಕೋರ್ಟ್ಗೆ ಆ ಥರದ ಅಭಿಪ್ರಾಯವನ್ನು ಉಂಟು ಮಾಡಿತ್ತು ಅದು ಅವರವರ ಕನ್ಸೆಪ್ಷನ್ನು ಅವರವರ ಇದು ನಾವೇನು ಹೇಳೋಕ್ಕಾಗಲ್ಲ ಬಟ್ ಅದು ಜಜ್ಮೆಂಟ್ ಏನಿದೆ ಸೆಟ್ ಅಸೈಡ್ ಆದ್ದರಿಂದ ಇಪ್ಪತ್ತ ನಾಲ್ಕನೇ ಏಪ್ರಿಲ್ದಿಂದ ಇದು ಇಪ್ಪತ್ತ್ನಾಲ್ಕು ದಿವಸಲ್ಲೇ ಸೆಟ್ ಅಸೈಡ್ ಆದ್ದರಿಂದ ನಾನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ತಪ್ಪಾಗುತ್ತೆ ಸರ್ವೀಸಲ್ಲಿ ನೀವು ಮಾಡಿರ್ತಕ್ಕಂಥ ಒಟ್ಟು ಎನ್ಕೌಂಟ್ರ್ಗಳೆಷ್ಟು ಅವೆಲ್ಲವುಗಳ ಬಗ್ಗೆಯೂ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಇದು ನೋಡಿ ಒಂದು ವಿಶ್ ಘಟ ವಿಷಸರ್ಪದ ಜೊತೆ ನಾವು ಹೋರಾಟ ಮಾಡುವಾಗ ಅವರು ಬಾಲಕ್ಕೆ ಹೊಡೆದ್ರು ತಲೆಗೆ ಹೊಡೆದ್ರು ಅಂತ ವಿಚಾರ ಮಾಡ್ತಾರೆ ನಮ್ಮ ಪ್ರಾಣಾಪಾಯಕ್ಕೆ ಕೂತಿದ್ದಾಗ ನಾವು ಬಾಲಕ ಹೊಡೆದು ಅಥವಾ ತಲೆಗೆ ಹೊಡೆದು ಪಾರಾಗ್ತೀವಿ ಅಂತಕ್ಕಂಥದ್ದು ಅಲ್ಲಿ ಪರಿಸ್ಥಿತಿ ಮೇಲೆ ಅವಲಂಬನೆ ಆಗುತ್ತೆ ನಾವು ಬಾಲಕ್ಕೆ ಹೊಡೆದ್ರೆ ಯೋಗ್ಯರು ತಲೆಗೆ ಹೊಡೆದ್ರೆ ನಾವು ಕ್ರೂರಿಗಳು ಅಂತ ತಿಳ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ ನಾನು ಎಷ್ಟೇ ನೂರು ಇರ್ಬೋದು ಸಾವಿರ ಇರ್ಬೋದು ನಾನು ಸಮಾಜದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಈ ದೇಶದ ಕಾನೂನನ್ನು ಎತ್ತಿ ಹಿಡಿತಕ್ಕಂಥ ದೃಷ್ಟಿಯಿಂದ ಈ ದೇಶದ ಕಾನೂನಿನ ಪ್ರಕಾರ ಪ್ರತಿಯೊಂದು ವಿಷಯದಲ್ಲಿ ಕ್ರಮ ಕೈಗೊಂಡಿದ್ದೀನಿ ಹಾಗಾದರೆ ಅವೆಲ್ಲವೂ ಕಾನೂನುಬದ್ಧವಾಗಿದೆಯಾ ನಾವು ಮಾಡಿರ್ತಕ್ಕಂಥದ್ದೆಲ್ಲ ನ್ಯಾಯಯುತವಾಗಿ ಧರ್ಮಯುತವಾಗಿ ನೀತಿಯುತವಾಗಿ ಈ ದೇಶದ ಕಾನೂನಿಗೆ ಅನುಗುಣವಾಗಿ ಮಾಡಿದ್ದೀವಿ ಈ ದೇಶದ ಕಾನೂನು ಬಿಟ್ಟು ನಾವೇನೂ ಮಾಡಿಲ್ಲ ನಿಮ್ಮ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪ ಮಾಡಿದವರಿಗೆ ತಮಿಳುನಾಡು ಸರ್ಕಾರದವರು ಪರಿಹಾರ ನೀಡಿದರು ಅಂದರೆ ನಿಮ್ಮ ತಪ್ಪು ಸಾಬೀತಾದಂತೆ ಅಲ್ವಾ ನಿಮ್ಮಿಂದ ಏನು ತಪ್ಪಾಗಿತ್ತು ಅವರು ಕಾನೂನು ಬಾಹಿರವಾಗಿ ರಾಜಕೀಯ ಕಾರಣಗಳಿಗಾಗಿ ಪರಿಹಾರ ಕೊಟ್ಟಿರ್ಬೋದು ಒಂದು ಸರ್ಕಾರ ಯಾವ ಉದ್ದೇಶಕ್ಕಾಗಿ ಪರಿಹಾರ ಯಾರಿಗೆ ಕೊಡ್ತದೆ ಅಂತಕ್ಕಂಥ ಕೇಳೋ ಹಕ್ಕು ನಮಗಿಲ್ಲ ಅದು ಸರ್ಕಾರದ ಪ್ರೊರೋಗಿಟಿವು ಆದರೆ ನಾನಾಗಲಿ ನನ್ನ ಜೊತೆ ಇರತಕ್ಕಂಥವರಾಗಲಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅದು ಅದು ಮಾನವ ಹಕ್ಕುಗಳ ಆಯೋಗದವರು ಒಪ್ಪಿಕೊಂಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲೇ ಪ್ರಕರಣವನ್ನು ಮುಕ್ತಾಯ ಮಾಡಿದ್ದಾರೆ ಮತ್ತು ಸುಪ್ರೀಂ ಕೋರ್ಟು ಸಹಿತ ನಮ್ಮ ಪರವಾಗಿ ರೂಲಿಂಗ್ ಕೊಟ್ಟಿದೆ ವೀರಪ್ಪನ್ ಪತ್ನಿ ಮುತ್ತುಲಕ್ಷ್ಮಿ ಎಸ್ ಟಿ ಎಫ್ ಕ್ಯಾಂಪ್ನಲ್ಲಿ ಗ್ಯಾಂಗ್ ರೇಪ್ಗೆ ಈಡಾದರು ಅಂತ ಮಾತಾಡ್ತಾ ಇದ್ದಾರೆ ಇದು ನಿಜನಾ ಅವಳು ನಮ್ಮ ಕ್ಯಾಂಪಲ್ಲಿದ್ದದ್ದು ಸುಮಾರು ಐದರಿಂದ ಏಳು ನಿಮಿಷ ಅರವತ್ತು ಜನ ಜನರ ಮುಂದೆ ಬಂದು ಭೇಟಿಯಾಗಿ ಹೋಗಿದ್ದಾಳೆ ಅದಾದ ಮೇಲೆ ನಮ್ಮ ಒಪ್ಪಂದದ ಪ್ರಕಾರ ಅವರಿಗೆ ತಮಿಳುನಾಡಿನ ವಶಕ್ಕೆ ನೀಡಿದ್ದೀವಿ ಈ ವಿಷಯದ ಬಗ್ಗೆ ತಾವು ತಮಿಳುನಾಡು ಪೊಲೀಸ್ ಅಧಿಕಾರಿಗಳಿಂದ ವಿವರಣೆ ಪಡಿಬೋದು ಒಬ್ಬ ವೀರಪ್ಪನ ಹಿಡೀಲಿಕ್ಕೆ ಅಷ್ಟೆಲ್ಲ ಸಾವು ನೋವಿನ ಅಗತ್ಯ ಇತ್ತ ನಾವು ಸಾವು ನೋವು ಮಾಡಲಿಕ್ಕೆ ಅಲ್ಲಿ ಹೋಗಿಲ್ಲ ಈ ದೇಶದ ಕಾನೂನನ್ನು ಜಾರಿ ಮಾಡಲಿಕ್ಕೆ ನಾವು ಹೋಗಿದ್ವಿ ಅನಿವಾರ್ಯವಾದಂಥ ಪ್ರಸಂಗಗಳಲ್ಲಿ ಈ ದೇಶದ ಕಾನೂನಿನಲ್ಲಿರ್ತಕ್ಕಂಥ ಅವಕಾಶದ ಪ್ರಕಾರ ನಾವು ಬಲ ಪ್ರಯೋಗ ಮಾಡಿದ್ದೀವಿ ನನಗನಿಸಿದ ಮಟ್ಟಿಗೆ ನಾವು ಮಾಡಿದ್ದರಿಂದ ಇಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ರಕ್ತಪಾತ ಆಗಿ ನಾವು ಗುರಿ ಮುಟ್ಟಿದ್ದೀವಿ ಇದು ಬೇರೆ ಯಾವುದಾದ್ರೂ ಬಲಕ್ಕೆ ಅಥವಾ ಫೋರ್ಸ್ಗೆ ಕೊಟ್ಟಿದರೆ ಇದ್ರ ಸಾವಿರ ಪಟ್ಟು ರಕ್ತಪಾತ ಆಗ್ತಿತ್ತು ಇಷ್ಟೆಲ್ಲ ಮಾಡಿ ನೀವು ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ವೀರಪ್ಪನ್ ತಂಡದ ಸಂಖ್ಯೆಯನ್ನು ಭಾಳ ಕಡಿಮೆಗೆ ಇಳಿಸಿದ್ರಿ ಮತ್ತು ಕಾರ್ಯಾಚರಣೆ ಬಿಟ್ಟೆ ಹಾಕಿ ಬಂದ್ರಿ ನೋಡಿ ನಾನು ಇದ್ದು ಮೂರುವರೆ ವರ್ಷ ನಾಲ್ಕು ತಿಂಗಳಾಗಿತ್ತು ಕಾರ್ಯಾಚರಣೆ ಪಡೆಯ ಒಂದು ಅವರ ಗ್ಯಾಂಗಿನ ಬಲ ಇದಕ್ಕೆ ಎಳೆದಿತ್ತು ಆವಾಗ ನನಗೆ ಮೂರುವರೆ ವರ್ಷ ಆದದ್ದರಿಂದ ಅಕಸ್ಮಾತಾಗಿ ಆದಂಥ ಬೆಳವಣಿಗೆಗಳಿಂದಾಗಿ ನಮ್ಮ ಸನ್ಮಾನ್ಯ ಶ್ರೀ ದೇವೇಗೌಡರು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿ ಹೋದರು ಸನ್ಮಾನ್ಯ ಶ್ರೀ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳಾದರು ಅವರು ನನಗೆ ಭಾಳ ಆತ್ಮೀಯರು ತಂದೆ ಸಮಾನ ಇದ್ದಕ್ಕಂಥವರು ಅವ್ರು ನೀನು ಬರಲೇಬೇಕು ಅಂತ ಹೇಳಿದ್ರಿಂದ ನಾನು ಪಾತೆ ಓಕೆ ಶಂಕರ್ ಬಿದ್ರಿ ಅವರ ಸ್ಟ್ರೆಂತ್ ಏನು ಶಂಕರ್ ಬಿದ್ರಿ ಅವರ ಸ್ಟ್ರೆಂಗ್ತ್ ಏನಪ್ಪ ಅಂದ್ರೆ ನ್ಯಾಯನಿಷ್ಠತೆ ಪರಿಶ್ರಮ ಮತ್ತು ರುಜುವಾದ ನಿಜವಾದ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಅವರ ವೀಕ್ನೆಸ್ ಏನು ವೀಕ್ನೆಸ್ಸು ನಂದು ಏನಪ್ಪಾ ಅಂತಂದ್ರೆ ಕಂಡದ್ದನ್ನು ಕಂಡಂತೆ ಹಿಂದೆ ಮುಂದೆ ನೋಡದೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಇಲ್ಲಿವರೆಗೆ ರಾಜ್ಯದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಅವರಿಗಾಗಿ ನಾವು ಕರ್ತವ್ಯತೆಗಳನ್ನು ಸಲ್ಲಿಸ್ತೀವಿ ನಮಸ್ಕಾರ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿಗಳು ಬರ್ತಾರೆ ಆ ಕಾರ್ಯಕ್ರಮವನ್ನು ನೀವು ತಪ್ಪದೇ ವೀಕ್ಷಿಸ್ತೀರಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇವೆ ನಮಸ್ಕಾರ